ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಏನು ಅವರ ವಿರುದ್ಧವೇ ಈಗ ಕೇಸ್. ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಎಫ್ಐಆರ್ಗೆ ಆದೇಶವನ್ನ ಹೊರಡಿಸಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಕೋರ್ಟ್ ಆದೇಶವನ್ನ ಈಗ ಕಾಂಗ್ರೆಸ್ನ ನಾಯಕರು ಒಂದು ಕಡೆ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ನಿರ್ಮಲಾ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ಸಿಗರು ಆಗ್ರಹಿಸುತ್ತಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧವೇ ಈಗ ಕೇಸ್ ಆಗಿರುವಂತದ್ದು. ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಜೆಪಿ ನಡ್ಡಾ, ನಳಿನ್ ಕುಮಾರ್ ಕಟೀಲ್, ವಿಜಯೇಂದ್ರ ವಿರುದ್ಧವೂ ಕೇಸ್ ಆಗಬೇಕು. ಉದ್ಯಮ ಸಂಸ್ಥೆಗಳಿಂದ ಚುನಾವಣಾ ಬಾಂಡ್ಗೆ ಹಣವನ್ನ ವಸೂಲಿ ಮಾಡಿದ್ದಾರೆ ಅನ್ನುವಂತಹ ಆರೋಪದಡಿ ಈಗ ಕೇಸ್ ದಾಖಲಾಗಿದೆ. 2019 2022 279 ಕೋಟಿ ವಸೂಲಿ ಮಾಡಿದ್ರು ಅನ್ನುವಂತಹ ಆರೋಪದಡಿ ಈಗ ಕೇಸ್ ದಾಖಲಾಗಿರುವಂತದ್ದು. ಅನಿಲ್ ಅಗರ್ವಾಲ್ ಅರಬಿಂದು ಕಂಪನಿಯಿಂದ ಕಲೆಕ್ಷನ್ ಮಾಡಿದ್ದಾರೆ. ಜನಾಧಿಕಾರ ಪರಿಷತ್ನ ಆದರ್ಶ್ ಅಯ್ಯರ್ ಅವರು ದೂರು ಕೊಟ್ಟಿದ್ರು. ಎಫ್ಐಆರ್ ದಾಖಲಿಸಲು ಪೊಲೀಸರಿಗೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ತಿಲಕ್ ನಗರ ಪೊಲೀಸರಿಗೆ ಏನು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು, ಅನಿಲ್ ಅಗರ್ವಾಲ್ ಕಂಪನಿಯಿಂದ 230 ಕೋಟಿ ವಸೂಲಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಅರಬಿಂದು ಕಂಪನಿಯಿಂದ 49 ಕೋಟಿ ಬಾಂಡ್ ಅನ್ನ ವಸೂಲಿ ಮಾಡಲಾಗಿತ್ತು. ಇವರ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳುವಂತೆ ಈಗ ಆದರ್ಶ್ ಅಯ್ಯರ್ ಅವರು ದೂರನ್ನ ಕೊಟ್ಟಿದ್ದಾರೆ.